विद्यात्रे गंड साध्य ಸಿಂಹಾದ್ರಿ ವಂಶಕ್ಕೆ ಸಸಿಯಾಗಿ ಬಂದು ನೀನು ಒಂದು ಹೆಣ್ಣು ಅನ್ನೋದನ್ನ ಮರೆತು ಒಂದು ಗಂಡು ಹುಡುಗನ ಮೇಲೆ ಕೈ ಮಾಡ್ದಿಯಲ್ಲ ನೀನು ನಾಚಿಕೆ ಆಗಕ್ಕಿಲ್ಲ ನಿನಗೆ ಯಾವ ಮಹಾ ದೊಡ್ಡ ವಂಶ ಗಂಡಸರನ್ನೆಲ್ಲ ಗುಲಾಮರ ತರ ಇಟ್ಕೊಂಡಿರೋ ಕೇವಲವಾದ ವಂಶ ತಾನೇ ಇದು ಏನಂದೆ ಸತ್ಯ ಧರ್ಮ ನೀತಿ ಸಂಸ್ಕಾರ ಇವನ್ನೆಲ್ಲ ಉಸಿರು ಅಂದ್ಕೊಂಡು ಮೆರ್ದ ನರಸಿಂಹೇಗೌಡರು ಬಾಳಿದ ವಂಶ ಇದು ಈ ವಂಶದ ಬಗ್ಗೆ ಇವತ್ತಿನವರೆಗೂ ಎಲ್ಲರೂ ಗೌರವವಾಗಿ ಮಾತಾಡುವೆ ಆದರೆ ನೀನು ಮೊದಲು ನೀನು ಗೌರವವಾಗಿ ನಡೆಕೊಳ್ಳೋದನ್ನ ಕಲ್ತ್ಕೋ ಆಮೇಲೆ ವಂಶದ ಬಗ್ಗೆ ಮಾತಾಡುವಂತೆ ನನಗೆ ಅಡ್ವೈಸ್ ಮಾಡಕ್ಕೆ ನೀನು ಯಾರು ನಮ್ಮ ಅತ್ತೆನಾ ನೀನು ಹೇಗೆ ಮನೆಗೆ ದೀಪ ಹಚ್ಚಕ್ಕೆ ಬಂದಿದ್ಯೋ ನಾನು ಹಾಗೆ ಬಂದಿರೋಳು ನಿನಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನನಗೂ ಇದೆ ದೀಪ ಹಚ್ಚೋದು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಯೇ ಎಣ್ಣೆ ಸುರಿದು ಬತ್ತಿ ಹಾಕಿ ಕಡ್ಡಿ ಗಿರ್ಬಿಟ್ರೆ ದೀಪ ಹಚ್ಚದಂಗ ಅಲ್ಲ ಮೆಟ್ಟಿದ ಮನೆ ಅನ್ನೋ ದೀಪಕ್ಕೆ ಮಾನ ಅನ್ನೋ ಬತ್ತಿ ಹಾಕಿ ಮರ್ಯಾದೆ ಅನ್ನೋ ಎಣ್ಣೆ ಸುರಿದು ಗೌರವ ಅನ್ನೋ ಕಡ್ಡಿಯಿಂದ ಹಚ್ಚತಾರಲ್ಲ ಅದಕ್ಕೆ ದೀಪ ಹಚ್ಚೋದು ಅಂತಾರೆ ಹೌದು ಹೌದು ಉದಾಹರಣೆ ತುಂಬಾ ಚೆನ್ನಾಗಿದೆ ನಾಲ ಕಕ್ಷಾ ಕಲಿಯೋಕೆ ಯೋಗ್ಯತೆ ಇಲ್ದಿರೋ ನೀನೇ ಇಷ್ಟ ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನು ಇನ್ನು ಎಷ್ಟು ಮಾತಾಡಬೇಕು ಯು ಇಲಿಟ್ರೇಟ್ ಫೂಲ್ ಎಕ್ಸ್ಕ್ಯೂಸ್ ಮೀ ಐ ಆಮ್ ನಾಟ್ ಅನ್ ಇಲಿಟ್ರೇಟ್ ಪರ್ಸನ್ ಫಾರ್ ಯುವರ್ ಕೈಂಡ್ ಇನ್ಫರ್ಮೇಷನ್ ಐ ಆಮ್ ಎ ಗ್ರಾಜುಯೇಟ್ ಫ್ರಮ್ ದ ಯೂನಿವರ್ಸಿಟಿ ಆಫ್ ಮೈಸೂರ್ ಬಟ್ ಐ ಹ್ಯಾವ್ ನಾಟ್ ಫಾರ್ಗಟನ್ ಮೈ ಕಲ್ಚರ್ ಕಸ್ಟಮ್ಸ್ ಟ್ರೆಡಿಷನ್ ಅಂಡ್ ಮೈ ವ್ಯಾಲ್ಯೂಸ್ ಮೋಸ್ಟ್ ಆಫ್ ಆಲ್ ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಬಿಲಾಂಗ್ಸ್ ಟು ದಿಸ್ ಗ್ರೇಟ್ ಸಾಯಿಲ್ ನಾಲ್ಕು ಅಕ್ಷರ ಕಲಿಯೋದು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕೆ ಅಷ್ಟೇ ಮೈ ತುಂಬಾ ಸೊಕ್ಕು ತುಂಬಿಕೊಳ್ಳೋಕಲ್ಲ ಓದಿರೋ ನಾಲಿಗೆಗೆ ತಾಳ್ಮೆ ಇರಬೇಕು ಅಂತ ನಿನಗೆ ತಡೆ ಇಲ್ಲದೆ ನುಲಿತಾ ಇದೆ ಮಾತಕ್ಕೆ ಮುಂಚೆ ನಾನು ಕೋಟ್ಯಾಧೀಶ್ವರನ ಮಗಳು ಕೋಟ್ಯಾಧೀಶ್ವರನ ಮಗಳು ಅಂತ ಕೊಚ್ಚಕೋತಿಯಲ್ಲ ಸತ್ತಾಗ ಮೈ ಮೇಲಿರೋ ಬಟ್ಟೆ ಸೊಂಟದಲ್ಲಿರೋ ಉಡದಾರ ಕೂಡ ಬಿಡೋದಿಲ್ಲ ಎಲ್ಲನೂ ಕಿತ್ಕೊಂಡೇ ಹೂಳೋದು ಈ ಸೌಭಾಗ್ಯಕ್ಕೆ ಯಾವ ಕೋಟಿ ಇದು ಏನ್ ಪ್ರಯೋಜನ ಬದುಕಿರೋವರೆಗೂ ತಗ್ಗಿ ಬಗ್ಗಿ ನಡಿಬೇಕು ನಾನು ಯಾರಿಗೂ ತಲೆ ತಗ್ಸಲ್ಲ ಬೇಡ ನೀನ್ ತಗ್ಸ್ಬೇಡ ನಿನ್ನ ಗಂಡ ಬೇರೆಯವ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಬೇಡ ನೀನ್ ಅವನ ಹೊಡೆದಿಯಲ್ಲ ಅವನೇನಾದ್ರೂ ತಿರುಗಿಸಿ ನಿನ್ನನ್ನು ಹೊಡೆದಿದ್ರೆ ನಿನ್ನ ಮಾನ ಮರ್ಯಾದೆ ಕೋಟ್ಯಾಧೀಶ್ವರನ ಮಗಳು ಅನ್ನೋ ದುರಹಂಕಾರ ಏನಾಗಿರೋದು ಏನಾಯ್ತು ಅದಕ್ಕೆ ಮದುವೆ ಆಗಿ ಇಷ್ಟು ದಿವಸ ಆದ್ರೂ ಅಡಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ಲು ಹೀಗೆ ಇದ್ರೆ ಹೇಗೆ ಬೇಗ ಕಲ್ತ್ಕೋ ಅಂತ ಸುಮ್ಮನೆ ಸ್ವಲ್ಪ ತಿವಿದೆ ಅಷ್ಟಕ್ಕೆ ಅಳ್ತಿದ್ದಾಳೆ ಯಾಕಪ್ಪ ನಿನ್ನ ಹೆಂಡತಿನ ನಾನೇನು ಅನ್ಬಾರ್ದ ಯಾರ್ ಹಾಗೆ ಅಂದಿದ್ದು ಅದಕ್ಕೆ ನೀವು ಅವಳನ್ನ ತಿವಿದಿದ್ದ ನಾನು ನೋಡ್ಲೇ ಇಲ್ಲ ದೀಪನ ಒಂದ್ಸಲ ಕರೆದು ಬಿಡ್ತೀನಿ ನನ್ನ ಮುಂದೆ ಅವಳನ್ನ ಸರಿಯಾಗಿ ತಿವಿದು ಬಿಡಿ ಕಣ್ ತುಂಬಾ ನೋಡ್ಬಿಡ್ತೀನಿ ಪ್ಲೀಸ್ ಅದಕ್ಕೆ ದೀಪು ಅವಳು ಕಾರ್ಯಕ್ರಮ ನಡೀತಾ ಇದೆಯಾ ನಡೆಸಿ ಒಂದ್ ನಿಮಿಷ ತಿಂದು ಮುಗಿಸ್ಬಿಡ್ತೀನಿ ನಾನು ಒಬ್ಳಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀನಿ ನೀವ್ ಹಣ್ ತಿಂತಾ ಇದ್ದೀರಾ ಕೆಲಸಕ್ಕೆ ಬರೋ ಅಳು ಆಗಿದ್ರೆ ಯಾಕೆ ಅಂತ ಕೇಳ್ಬೋದಾಗಿತ್ತು ಅಂದ್ರೆ ನಿಮ್ಗೂ ನಿಮ್ ಮನೇಲಿ ಇರೋರ್ಗೂ ನಾ ಕೆಲ್ಸಕ್ ಬರ್ದೋಳ ಹಾಗೆ ಅಂತ ನೇರವಾಗಿ ಹೇಳೋಕಾಗಲ್ಲ ಸ್ವಲ್ಪ ಹಾಗೇನೆ ಈ ಮನೇಲಿ ನನಗೆ ಮೂರ್ಖಾಸಿನ ಮರ್ಯಾದೆನೂ ಇಲ್ಲ ಅದಕ್ಕೆ ನಾನು ಮದ್ವೆ ಆಗಿ ಮೂರ್ ದಿನಕ್ಕೆ ಹೇಳ್ದೆ ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ನಾನೊಬ್ಳು ಬಡ್ಕೋತಾ ಇದೀನಿ ನೀವೇನ್ರಿ ಬ್ರೆಡ್ ಜಾಮ್ ತಿನ್ನೋದು ಹಲ್ಲಿ ಬಡ್ಕೊಂಡ್ರೆ ಪಂಚಾಂಗ ನೋಡ್ಬೋದು ಕಪ್ಪೆ ಬಡ್ಕೊಂಡ್ರೆ ಏನ್ ನೋಡೋದು ಅಂದ್ರೆ ನಾನ್ ಕಪ್ಪೇನಾ ಹಾಗಂತ ನೇರವಾಗಿ ಹೇಳೋಕಾಗಲ್ಲ ಸ್ವಲ್ಪ ಹಾಗೇನೆ ಕಪ್ಪೆ ಬಡ್ಕೊಂಡ್ರೆ ಗುಡುಗು ಸಿಡ್ಲು ಮಳೆ ಬರುತ್ತೆ ಗೊತ್ತಾ ಮಳೆ ಬಂದ್ರೆ ಮಳೆಯಲ್ಲಿ ನೀನ್ ನೆನಿತೀಯಾ ಮನೇಲಿ ನೀನ್ ನೆನೆದ್ರೆ ಜ್ವರ ನಿನಗ್ ಬರುತ್ತೆ ಜ್ವರ ನಿನಗ್ ಬಂದ್ರೆ ಡಾಕ್ಟರ್ ನಿನಗ್ ಸೂಜಿ ಚುಚ್ಚುತ್ತಾರೆ ಸೂಜಿ ನಾನು ಯಾಕೆ ಚುಚ್ಚಿಸ್ಕೊಳ್ಳಿ ನಿಮ್ಮ ಮತ್ತೆ ಚುಚ್ಚಿ
हेणु जगत यारू साध्य देवते यावत्तु यार मनसु नोयो हागे नडेकोंडवरल्ल नम्मत्तेगे अंत और मनस्सन्न नोयिसिदीय अंदमेले क्षमसक्कागदिरुवंत तप्पन्न नीनु माडिदीय कट्कोंड हेंटिगिंत अदक्किने हेच्च निमगे इष्टेल्ल आदमेले इन्नोंदु क्षणनू ई मनसल्लि इरोदिल्ल